श्रीराम समर्थ सेप्टेंबर 18 गोंदावलिय श्रीरामन वैशिष्ट्य प्रतियोब्बरू गोंदावलिय श्रीरामननु ओम्मेयादरू कण्णु तुंब नोडबेकेंदु ननगे उत्कटवागि अनिसुत्तदे। ई रामन वैशिष्ट्यवेंदरे अवन मुंदे निंतरे अवनु नम्म अवगुणगळ अरिवन्नु माडिकोडुत्ताने। इदे अत्यंत महत्वद कार्यवागिरुत्तदे। ಏಕೆಂದರೆ ದೋಷಗಳ ಅರಿವು ಆಯಿತೆಂದರೆ ಮನುಷ್ಯನು ಅದರಿಂದ ಬಿಡುಗಡೆ ಹೊಂದುವ ಪ್ರಯತ್ನಕ್ಕೆ ತೊಡಗುತ್ತಾನೆ। ನಮಗೆ ಯಾವುದಾದರೊಂದು ರೋಗ ಆಗಿದೆ ಎಂದು ತಿಳಿದರೆ ಮಾತ್ರ ನಾವು ಅದರಿಂದ ಮುಕ್ತರಾಗಲು ಪ್ರಯತ್ನ ಮಾಡುತ್ತೇವೆ। ಅದರಂತೆ ದೋಷಗಳ ಅರಿವು ಆಯಿತೆಂದರೆ ಮಾತ್ರ ಮನುಷ್ಯನು ರಾಮನನ್ನು ಪ್ರಾರ್ಥಿಸಿ ಅವನಿಗೆ ಶರಣು ಹೋಗುತ್ತಾನೆ। ಶರಣಾಗತರ ಮೇಲೆ ಕೃಪೆ ಮಾಡುವದೇ ರಾಮನ ಹೆಗ್ಗಳಿಕೆಯಾಗಿರುವುದರಿಂದ ಅವನು ಶರಣು ಬಂದವರನ್ನು ಆ ದೋಷಗಳಿಂದ ದೂರ ಮಾಡುತ್ತಾನೆ ಹಾಗೂ ಅವರ ಉದ್ಧಾರ ಮಾಡುತ್ತಾನೆ। ಉತ್ತಮ ವೈದ್ಯನೆಂದು ಯಾರಿಗೆ ಅನ್ನಬೇಕು? ಯಾರು ರೋಗಿಗೆ ಹಸಿವೆಯಾಗುವಂಥ ಔಷಧ ಕೊಟ್ಟು ಅನಂತರ ಅವನಿಗೆ ಸಾಕಷ್ಟು ತಿನ್ನಲು ಕೊಡುತ್ತಾನೋ ಹಾಗೂ ಅದು ಪಚನವಾಗುವಂಥ ಔಷಧವನ್ನು ಕೊಟ್ಟು ಅವನನ್ನು ನಿರೋಗಿ ಹಾಗೂ ಸಶಕ್ತನನ್ನಾಗಿ ಮಾಡುತ್ತಾನೋ ಅವನು ಉತ್ತಮ ವೈದ್ಯನು। ನನ್ನ ರಾಮನು ಅವನಂತೆ ಇರುತ್ತಾನೆ। ಆದ್ದರಿಂದ ಪ್ರತಿಯೊಬ್ಬರೂ ಅವನನ್ನು ಒಂದು ಬಾರಿಯಾದರೂ ನೋಡಬೇಕೆಂದು ನನಗೆ ಮನಃಪೂರ್ವಕ ಅನಿಸುತ್ತದೆ। ಮಂದಿರದಲ್ಲಿ ಮುಕ್ತದ್ವಾರವಿರಬೇಕು। ಆದರೆ ಯಾರಿಗೆ? ಕೇವಲ ಭಗವಂತನ ಉಪಾಸಕರಿಗೆ। ಭಗವಂತನ ಉತ್ಸವಕ್ಕೆ ಸ್ವಲ್ಪೇ ಜನರು ಸೇರಿದರೂ ಅವರು ನಾಮಸ್ಮರಣೆ ಮಾಡುವವರಾಗಿದ್ದರೆ ನಿಜವಾಗಿಯೂ ಆನಂದವಾಗುತ್ತದೆ। ಸುಮ್ಮನೆ ಬಹಳಷ್ಟು ಜನರು ಸೇರುವುದು ಉದ್ದೇಶವಾಗಿರಬಾರದು। ಮಂದಿರವು ಭಗವಂತನ ಉಪಾಸನೆಯ ಮುಖ್ಯ ಸ್ಥಾನವಾಗಿರುತ್ತದೆ। ಆದ್ದರಿಂದ ಅದು ಅತ್ಯಂತ ನಿರಾಡಂಬರವಾಗಿರಬೇಕು ಹಾಗೂ ಅಲ್ಲಿ ಉತ್ತಮ ಉಪಾಸನೆ ನಡೆಯಬೇಕು। ಮಂದಿರವು ಯಾವಾಗಲೂ ಭಿಕ್ಷೆಯ ಮೇಲೆಯೇ ನಡೆಯಬೇಕು। ಮಂದಿರದಿಂದ ವ್ರತನಿಷ್ಠ ಹಾಗೂ ಹೆಗ್ಗಳಿಕೆಯುಳ್ಳ ಜನರು ನಿರ್ಮಾಣವಾಗಬೇಕು। ಭಗವಂತನಿಗೆ ಉಪಾಸನೆಯು ಅತ್ಯಂತ ಪ್ರಿಯವಾದದ್ದಾಗಿರುತ್ತದೆ। ಆದ್ದರಿಂದ ಬಂಗಾರದ ಮಂದಿರವನ್ನು ಕಟ್ಟುವುದಕ್ಕಿಂತಲೂ ಕಲ್ಲು ಮಣ್ಣಿನ ಮಂದಿರದಲ್ಲಿಯೇ ಉಪಾಸನೆಯನ್ನು ಬೆಳೆಸುವ ಪ್ರಯತ್ನ ಮಾಡಬೇಕು। ಭಗವಂತನ ಇಚ್ಛೆಯಿಂದಲೇ ಎಲ್ಲವೂ ನಡೆದಿರುತ್ತದೆ ಎಂಬ ಭಾವನೆಯನ್ನಿಟ್ಟುಕೊಂಡು ಏನೇ ಬಂದರೂ ಅದಕ್ಕೆ ಇಲ್ಲವೆಂದೆನ್ನದೆ ಬರೆದಿರುವ ವಿಷಯದಲ್ಲಿ ದುಃಖ ಪಡಬಾರದು। ನಮಗೆ ಭಗವಂತನ ವಿಸ್ಮರಣೆಯಾಗುತ್ತದೆ। ಅವನ ಸ್ಮರಣೆಯಾಗುವುದಕ್ಕಾಗಿ ಹಾಗೂ ಅದು ನಿರಂತರ ಉಳಿಯುವುದಕ್ಕಾಗಿ ಭಗವಂತನ ಉತ್ಸವ ಮಾಡುವುದು ಅವಶ್ಯವಿರುತ್ತದೆ। ಒಬ್ಬ ಮನುಷ್ಯನಿಗೆ ಬಹಳಷ್ಟು ಸಂಬಂಧಿಗಳಿದ್ದರೂ ಅವನು ಅವರೆಲ್ಲರಿಂದಲೂ ಬೇರೆಯಾಗಿರುವಂತೆ ಭಗವಂತನೂ ಸರ್ವವ್ಯಾಪಿಯಾಗಿದ್ದು ನಮ್ಮ ಹೃದಯದಲ್ಲಿಯೂ ಇರುತ್ತಾನೆ। ಅವನು ಸೂರ್ಯನ ಪ್ರಕಾಶದಂತೆ ಒಂದೇ ಕಡೆಗೆ ಇದ್ದು ಎಲ್ಲ ಕಡೆಗೆ ಸತ್ತಾ ರೂಪದಿಂದ ಇರುತ್ತಾನೆ। ಯಾರ ಭಾವನೆಯು ನಿಜವಾಗಿ ಶುದ್ಧವಾಗಿರುತ್ತದೆಯೋ, ಅಂದರೆ ನಿಸ್ಸಂಶಯವಾಗಿರುತ್ತದೆಯೋ, ಅವನಿಗೆ ಕಲ್ಲಿನ ಮೂರ್ತಿಯು ಕೂಡ ದೇವರಾಗುತ್ತದೆ। ಭಾವನೆಯು ಮಾತ್ರ 100 ನಂಬರಿನದಾಗಬೇಕು, ಅದರಲ್ಲಿ ಮಿಶ್ರಣವು ಉಪಯೋಗವಾಗುವುದಿಲ್ಲ। ಅಂತಃಕರಣದಲ್ಲಿ ಭಗವಂತನ ಅನುಸಂಧಾನವನ್ನಿಟ್ಟುಕೊಂಡು ಹೊರಗೆ ವೃತ್ತಿಗಳನ್ನು ನಿಯಂತ್ರಿಸುವ ಪ್ರಯತ್ನ ಮಾಡುವವನಿಗೆ ಪರಮಾರ್ಥದ ಅನುಭವವು ಬಹಳ ಬೇಗನೆ ಬರುತ್ತದೆ। ನಾಮದ ಅನುಭವವನ್ನು ನಾಮದಲ್ಲಿಯೇ ತೆಗೆದುಕೊಳ್ಳಬೇಕಾಗುತ್ತದೆ। ಅದರಂತೆ ಭಗವಂತನ ಅನುಭವವು ಅನುಸಂಧಾನದಲ್ಲಿ ಬರುತ್ತದೆ. ಇಂದಿನ ಮುಖ್ಯ ವಿಚಾರ, ಉಪಾಸಕನು ತನ್ನ ದೇಹವನ್ನು ಮರೆತನೆಂದರೆ ಉಪಾಸ್ಯ ಮೂರ್ತಿಯಲ್ಲಿ ಅವನಿಗೆ ಚೈತನ್ಯದ ಅನುಭವ ಬರತೊಡಗುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ। ಜೈ ಜೈ ರಘುವೀರ ಸಮರ್ಥ।